ವಿಶ್ವನಾಥವರು ಸಂಗೀತವನ್ನು ನೃತ್ಯವನ್ನು ವೇದವನ್ನು ಹರಿಕಥೆಯನ್ನು ಕೋಲೆಬಸವನ್ನು ಎಲ್ಲ ಇಟ್ಟುಕೊಂಡು ಸಿನಿಮಾ ಮಾಡಿದಾಗ ಈ ಸಾಮಗ್ರಿ ಮಾತ್ರದಿಂದ ಅಷ್ಟೇ ಅಲ್ಲ ಅದನ್ನು ಅಂತರಂಗಕ್ಕೆ ತೆಗೆದುಕೊಂಡಿದ್ರು. ಇದು ಬಹಳ ಮುಖ್ಯ ಅಂತ ನನಗೆ ಅನ್ಸುತ್ತದೆ. ಎಲ್ಲ ರೀತಿಯಲ್ಲಿ ಸಮಗ್ರವಾದ ಸಾಫಲ್ಯವನ್ನು ಯಾಕೆ ಕಾಣೋಕ್ಕಾಯಿತು ಅಂದ್ರೆ ಅದು ನೇರವಾಗಿ ಮನಸ್ಸಿಗೆ ಮುಟ್ಟುವಂತೆ ಭಾರತೀಯ ಸಂಸ್ಕೃತಿಯನ್ನು ಹೇಳಿತು. ಆ ಗುರುವಿನ ಹತ್ತಿರ ಹೋಗ್ತಿದ್ದಂತೆ ಆ ಭೋರ್ಗರಿತಕ್ಕಂಥ ಶ್ರುತಿಯ ನಾದ ಅಲ್ಲಿ ಅವರ ಕಾಲ ಮೇಲೆ ತಲೆ ಇಡ್ತಾನೆ, ಅಷ್ಟೊತ್ತಿಗೆ ಶಾಟ್ನ ಮುಗಿಸ್ತಾನೆ. ಅಲ್ಲಿ ಆ ಗುರುವಿನ ಮುಖ ಮತ್ತೊಂದು ಯಾವುದು ಬರದೆ ಗುರುವಿನ ಉಪಾಸನೆ ಮಾಡೋದು ಹೇಗೆ ಅಂತ ಈ ರೀತಿಯ ಸೂಕ್ಷ್ಮಗಳನ್ನ ಅವರು ಬಹಳ ಸುಂದರವಾಗಿ ತರ್ತಾರೆ. ಮತ್ತೆ ಕೂಚಿಪುಡಿ ಬಳಸ್ಕೋತಾರೆ, ಯಥೇಷ್ಟವಾಗಿ ಕೂಚಿಪುಡಿಯನ್ನು ಬಳಸ್ಕೊಡ್ತಾರೆ. ಸದ್ಯ ಭರತನಾಟ್ಯವನ್ನು ಕೂಡ ಬಳಸ್ಕೊಂಡಿದ್ದಾರೆ. ಮತ್ತೆ ಸಾಗರ ಸಂಗಮಂನ ಆ ಒಂದು ಪಂಚಭೂತಮಲು ಮುಖಪಂಚಕಮಯದಲ್ಲಿ ಕಥಕ್ನ ಮೂಲಕ, ಕಥಗಳಿ ಮೂಲಕ, ಭರತನಾಟ್ಯದ ಮೂಲಕ ಹೇಗೆ ಅದನ್ನು ಅಭಿನಯ ಮಾಡಿ ತೋರಿಸಬಹುದು ಅಂತ ಮಾಡ್ತಾರೆ. ಜನಕ್ಕೆ ಆ ವ್ಯತ್ಯಾಸಗಳು ಗೊತ್ತಾಗುತ್ತೋ ಬಿಡುತ್ತೋ ಕೊಡಬೇಕು. ಕೊಡದೇನೆ ಇದ್ರೆ, ತಿಳುವಳಿಕೆನೆ ಕೊಡದೇ ಇದ್ರೆ ಯಾವಾಗ ತಿಳ್ಕೊಳ್ಳೋದು? ಈ ದೃಷ್ಟಿಯಿಂದ ಅವರ ಸಿನಿಮಾಗಳನ್ನ ಭಾರತೀಯ ಸಂಸ್ಕೃತಿಯ ಟೆಕ್ಸ್ಟ್ ಬುಕ್ಸ್ ಅಂತ ಇಟ್ಟುಕೊಂಡ್ರೆ ಯಾವುದೇ ಒಂದು ಸಮುದಾಯಕ್ಕೆ ತುಂಬಾ ಪ್ರಯೋಜನವಾಗುತ್ತೆ. ಇವತ್ತು ಭರತ ಮಹರ್ಷಿ ಇದ್ದಿದ್ರೆ ಆತ ವಿಶ್ವನಾಥ್ ಅವರಿಗೆ, ನೀನು ನನ್ನ ಶಾಸ್ತ್ರವನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ಅನ್ವಯಿಸಿದ್ದೀಯ ಅಂತ ಹೇಳ್ತಾ ಇದ್ದಾರೆ. ಶಂಕರಾಚಾರ್ಯ ಇದ್ದಿದ್ರೆ ನನ್ನ ಅದ್ವೈತ ನನಗೆ ಚೆನ್ನಾಗಿ ಅರ್ಥವಾಗಿದೆ ಅಂತ ಹೇಳ್ತಾ ಇದ್ದೆ. ನಾನು ಚಲನಚಿತ್ರದ ರಸಿಕ, ನಾನು ನಿಸ್ಸಂಕೋಚವಾಗಿ ಹೇಳ್ಕೊಂಡಿದ್ದೀನಿ, ಸಿನಿಮಾ ನನ್ನ ಮೊದಲ ಗುರು ಅಂತ. ಸಂಗೀತ, ನೃತ್ಯ, ಸಾಹಿತ್ಯ, ಚಿತ್ರ ಎಲ್ಲಕ್ಕೂ ಕೂಡ ನಾನು ಸಿನಿಮಾ ಗುರುವಾಗಿ ತಗೊಂಡೆ, ಮುಖ್ಯವಾಗಿ ತೆಲುಗು ಪೌರಾಣಿಕ ಸಿನಿಮಾಗಳು ಅಂತ. ಅಂದ್ರೆ ನನಗೆ ನಮ್ಮ ದೇಶದ ಸಂಸ್ಕೃತಿಯನ್ನು ಕಲಿತುಕೊಳ್ಳೋದಕ್ಕೆ ಈ ಸಿನಿಮಾಗಳು ಒದಗು ಬಂದವು ಅಂತಂದ್ರೆ ಅವುಗಳೆಷ್ಟು ಮುಖ್ಯ ಅಂತ ನೀವು ಅರ್ಥ ಮಾಡ್ಕೋಬಹುದು. ಯಾಕೆಂದ್ರೆ ಅದರ ಮೂಲಕ ನಾನು ಪದ್ಯ ಬರೀಬೇಕು ಅಂತ ಅಂದ್ಕೊಂಡೆ, ಸಂಗೀತ ಕಲಿಯಬೇಕು ಅಂತ ಅಂದ್ಕೊಂಡೆ, ಶಿಲ್ಪದ ಬಗ್ಗೆ ತಿಳ್ಕೊಳ್ಬೇಕು ಅಂತ ಅಂದ್ಕೊಂಡೆ. ಇದಕ್ಕೆ ದೊಡ್ಡ ಸ್ಫೂರ್ತಿಯನ್ನ ಕೊಟ್ಟದ್ದು ಅಂತ ಆಯಿತು ಅಂತ. ಇದು ಒಂದು ಸಿನಿಮಾ ಮಾಡಬಹುದಾದದ್ದು ಅಂತಂದ್ರೆ ಅದಕ್ಕೆ ವಿಶ್ವನಾಥ್ ಅವರೇ ತುಂಬಾ ದೊಡ್ಡ ನಿದರ್ಶನವಾಗಿದ್ದಾರೆ. ಅವರ ಸಿನಿಮಾದಲ್ಲಿ ಈಗಷ್ಟೇ ಬಹಳ ಚೆನ್ನಾಗಿ ಬೆಳವಾಡಿ ಅವರು ಸೂರ್ಯ ಪ್ರಕಾಶ್ ಎಲ್ಲರೂ ಹೇಳಿದ್ರು, ಅದು ಸಕ್ಸಸ್ಫುಲ್ಲು ಹೌದು, ಮತ್ತೆ ಮೆಸೇಜ್ ಓರಿಯೆಂಟೆಡ್ ಅಂತ ನಾಗಾಭರಣ ಅವರು ಹೇಳಿದ್ರು, ಅದು ಹೌದು. ಎಲ್ಲ ರೀತಿಯಲ್ಲಿ ಸಮಗ್ರವಾದ ಸಾಫಲ್ಯವನ್ನು ಯಾಕೆ ಕಾಣೋಕ್ಕಾಯಿತು ಅಂದ್ರೆ ಅದು ನೇರವಾಗಿ ಮನಸ್ಸಿಗೆ ಮುಟ್ಟುವಂತೆ ಭಾರತೀಯ ಸಂಸ್ಕೃತಿಯನ್ನು ಹೇಳಿತು. ಭಾರತೀಯ ಸಂಸ್ಕೃತಿ ಅಂದ್ರೆ ವಿಶ್ವಾನುಭವ ನಿಷ್ಠೆ, ಇನ್ನೇನು ಅಲ್ಲ. ವಿಷ್ಟಿ ಅನುಭವ ಅಲ್ಲ, ಸಮಷ್ಟಿ ಅನುಭವದ ನಿಷ್ಠೆಯೇ ಭಾರತೀಯತೆ. ಎನಿಥಿಂಗ್ ಇಂಡಿಯನ್ ಈಸ್ ಎಸೆನ್ಷಿಯಲಿ ಯೂನಿವರ್ಸಲ್, ಅಂಡ್ ಎನಿಥಿಂಗ್ ಯೂನಿವರ್ಸಲ್ ಈಸ್ ಎಸೆನ್ಷಿಯಲಿ ಇಂಡಿಯನ್. ಇವೆರಡಕ್ಕೆ ಭೇದ ಇದ್ದರೆ ಅದು ಭಾರತೀಯ ಸಂಸ್ಕೃತಿಯೂ ಅಲ್ಲ, ವೈಶ್ವಿಕ ಸಂಸ್ಕೃತಿಯೂ ಅಲ್ಲ. ಹೀಗಾಗಿ ಅದು ಯಾವ ಜಾನ್ರ ಸೇರುತ್ತೆ ಎನ್ನುವುದು ಶುಷ್ಕ ಪಂಡಿತರ ಚರ್ಚೆ. ಅದು ಅನುಭವದಿಷ್ಟವಾಗಿ ಬಂದಾಗ ಮನಸ್ಸು ಮುಟ್ಟುತ್ತದೆ ಅಂತ. ಆ ದೃಷ್ಟಿಯಿಂದ ನೋಡಿದ್ರೆ ಇವತ್ತು ಭರತ ಮಹರ್ಷಿ ಇದ್ದಿದ್ರೆ ಆತ ವಿಶ್ವನಾಥ್ ಅವರಿಗೆ, ನೀನು ನನ್ನ ಶಾಸ್ತ್ರವನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ಅನ್ವಯಿಸಿದ್ದೀಯ ಅಂತ ಹೇಳ್ತಾ ಇದ್ದಾರೆ. ಶಂಕರಾಚಾರ್ಯ ಇದ್ದಿದ್ರೆ ನನ್ನ ಅದ್ವೈತ ನನಗೆ ಚೆನ್ನಾಗಿ ಅರ್ಥವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಆತರ ಆ ರೀತಿಯಾದಂತಹ ಸ್ಥಿತಿಯನ್ನ ನಾವು ನೋಡ್ತೀವಿ. ಅಂದ್ರೆ ಯಾವುದೇ ಭಾರತೀಯ ಸಂಸ್ಕೃತಿಯ ಸಾರ್ವದ್ರೂಪ ಇಟ್ಕೊಂಡಿರೋಳಿದ್ದಾರಲ್ಲ, ಅವರೆಲ್ಲರೂ ವಿಶ್ವನಾಥ್ ಅವರ ಜೊತೆ ಅಂಗೀಕಾರ ಹೊಂದುತ್ತಾ ಇದ್ರು. ಅಂದ್ರೆ ಅದಕ್ಕೆ ಕಾರಣ ಏನಂದ್ರೆ ಅವರು ಹುಡುಕನ್ನ ಹುಡುಕುವುದರೊಳಗೇನೆ ಬದ್ಧವಾಗಲಿಲ್ಲ, ಮತ್ತೆ ಇದ್ದ ಹುಡುಕನ್ನ ಮುಚ್ಚಾಕಕ್ಕೂ ಹೋಗಲಿಲ್ಲ. ಈ ಹುಡುಗಿದೆಯಪ್ಪ, ಆ ಹುಡುಗಿಗಿಂತ ದೊಡ್ಡ ಬೆಳಕಿದೆ, ಅದನ್ನು ನೋಡಿ ನೀವು ನಾನಾಗಿ ಹುಡುಗ ತಿಳ್ಕೊಳ್ಳಿ ಅಂತ ಅದನ್ನು ಕಲಾತ್ಮಕವಾಗಿ ಹೇಳಿದ್ರು. ಇವತ್ತು ಕುವೆಂಪು ಅವರ ರಾಮಾಯಣ ದರ್ಶನ ಎಷ್ಟು ಜನಕ್ಕೆ ಅರ್ಥ ಆಗುತ್ತೆ? ಆದ್ರೆ ಕುವೆಂಪು ಅವರನ್ನ ದೊಡ್ಡ ಕವಿ, ರಾಮಾಯಣ ದರ್ಶನದ ಕವಿ, ಯುಗದ ಕವಿ, ಜಗದ ಕವಿ, ರಾಮಾಯಣ ದರ್ಶನದಿಂದಲೇ ಕೈ ಮುಗಿದ ಕವಿ ಅಂತ ಬೇಂದ್ರೆ ಹೇಳಿದ್ರಲ್ಲ, ಅದು ಹೇಗಾಯ್ತು? ಜನರಿಗೆಲ್ಲ ಅರ್ಥ ಆಗಬೇಕು ಅಂತ ಕುವೆಂಪು ಅವರು ಯಾವತ್ತೂ ತಮ್ಮ ಭಾಷೆಯಲ್ಲಿ ಕಾಂಪ್ರಮೈಸ್ ಮಾಡಿಕೊಳ್ಳಿಲ್ಲ. ಆದರೂ ಇವತ್ತು ಕೂಡ ಜನರಿಗೆ ಕುವೆಂಪು ಬಗ್ಗೆ ನಿಜವಾದ ಪ್ರೀತಿ ಇದೆ. ಯಾಕೆ ಅಂತಂದ್ರೆ ಅವರು ಹೇಳುವ ಭಾಷೆ ಸಂಸ್ಕೃತ ಭಾಷೆಯ, ಬ್ರಾಹ್ಮಣ ಭಾಷೆಯ, ಶೂದ್ರ ಭಾಷೆಯ ಅಲ್ಲ, ಮನಸ್ಸಿಗೆ ಮುಟ್ಟುವ ಭಾಷೆ. ಕುವೆಂಪು ಅವರಂತೆಯೇ ಸಂಸ್ಕೃತ ಬಳಸದಂತ ಎಷ್ಟೋ ಜನ ಇದ್ದಾರೆ, ಅವ್ರು ಯಾಕೆ ಜನಪ್ರಿಯವಾಗಲಿಲ್ಲ? ಕುವೆಂಪು ಅವರಿಗೆ ಸಂಸ್ಕೃತ ಭೂಯಿಷ್ಠವಾಗಿ ಬಳಸೋದಷ್ಟೇ ಅಲ್ಲದೆ ಭಾವಭರಿತವಾಗಿ ಬರೆಯೋದು ಬರ್ತಾ ಇತ್ತು. ವಿಶ್ವನಾಥ್ ಅವರು ಸಂಗೀತವನ್ನು, ನೃತ್ಯವನ್ನು, ವೇದವನ್ನು, ಹರಿಕಥೆಯನ್ನು, ಕೋಲೆಬಸವನ್ನು ಎಲ್ಲ ಇಟ್ಟುಕೊಂಡು ಸಿನಿಮಾ ಮಾಡಿದಾಗ ಈ ಸಾಮಗ್ರಿ ಮಾತ್ರದಿಂದ ಅಷ್ಟೇ ಅಲ್ಲ, ಅದನ್ನು ಅಂತರಂಗಕ್ಕೆ ತೆಗೆದುಕೊಂಡಿದ್ರು.
ಇದು ಬಹಳ ಮುಖ್ಯ ಅಂತ ನನಗೆ ಅನ್ಸುತ್ತದೆ. ಹೀಗಾಗಿ ಮತ್ತೆ ತೆಲುಗು ಭಾಷೆ, ತೆಲುಗು ನೆಲ ಕೂಡ ಒಂದು ಮಟ್ಟಕ್ಕೆ ಅವರಿಗೆ ಸಹಕಾರವನ್ನು ಕೊಟ್ಟಿದೆ. ಯಾಕೆ ಹೇಳ್ತೀನಿ ಅಂತಂದ್ರೆ, ನಾನು ಹೇಳೋದನ್ನು ಯಾರು ಕನ್ನಡದ ಅಭಿಮಾನಿಗಳು ಬೇಜಾರು ಮಾಡ್ಕೊಳ್ಬೇಕಿಲ್ಲ, ಯಾಕೆಂದ್ರೆ ನನ್ನ ಕನ್ನಡದ ಅಭಿಮಾನ ಭಕ್ತಿ ಯಾರಿಗಿಂತ ಎರಡನೇದಲ್ಲ. ಅದನ್ನ ಮೊದಲು ನಾನು ಹೇಳ್ತೀನಿ, ಯಾರಾದ್ರೂ ಇದ್ರೆ ನನಗಿಂತ ಎರಡನೇವರೇ ಕನ್ನಡ ಅಭಿಮಾನದಲ್ಲಿ ಭಕ್ತಿಯಲ್ಲಿ. ನಾನು ಅಷ್ಟು ದುಡಿತಿದ್ದೀನಿ, ಪ್ರೀತಿಸ್ತೀನಿ. ಇದಕ್ಕಾಗಿ ನಾನು ಹೇಳ್ತೀನಿ, ನಿಸ್ಸಂಕೋಚವಾಗಿ ನಮ್ಮ ವಾರ್ಗ ಕವಿಗಳು ಯಾರಿದ್ದಾರೆ, ಒಬ್ಬ ಪಂಪನೋ, ಒಬ್ಬ ರನ್ನನೋ, ಒಬ್ಬ ಕುಮಾರವ್ಯಾಸನೋ, ಒಬ್ಬ ಲಕ್ಷ್ಮೀಶನೋ, ರತ್ನಾಕರ ಭರಣಿನೋ, ಅಥವಾ ಷಡಕ್ಷರಿಯೋ, ಇವರು ಬಳಸಿದಂತಹ ಭಾಷೆ ಇವತ್ತು ತೆಲುಗು ಸಿನಿಮಾದವರು ಬಳಸ್ತಾರೆ. ಕನ್ನಡ ಸಿನಿಮಾಗ್ ಬಂದ ತಕ್ಷಣ ನಮ್ಮ ಕನ್ನಡ ಸಿನಿಮಾದ ಸಾಹಿತಿಗಳು, ಹಾಡುಗಾರರು ಮೇಲೆ ಕೆಳಗೆ ನೋಡ್ತಾ ಇರ್ತಾರೆ. ಅದಕ್ಕೆ ನಾನು ಸಾವಿರಾರು ದೃಷ್ಟಾಂತಗಳನ್ನು ಕೊಡ್ತೀನಿ, ಅದು ಬೇರೆ ಸಂಗತಿ. ಅದನ್ನ ವಿಶ್ವನಾಥ್ ಅವರು ಬಳಸ್ಕೊಂಡ್ರು. ಹಾಗಲ್ಲದೆ ಇದ್ರೆ ಶಂಕರ ಗಳದಿಗಳಮು, ಶ್ರೀಹರಿ ಪದಕಮಲಮು, ರಾಗರತ್ನ ಮಾಲಿಕಾ ತರಳಮು, ತರಳ ಅಂದ್ರೆ ನಮ್ಗೆ ಗೊತ್ತಿರೋ ತರಳ ತರಳೆ ಅಂತಕ್ಕಂಥದ್ದೇ, ಆದ್ರೆ ತರಳ ಅಂದ್ರೆ ಪೆಂಡೆಂಟ್ ಅಂತ. ಯಾರಿಗೂ ಅರ್ಥ ಆಗುತ್ತೆ? ಅರ್ಥ ಆಗುತ್ತೆ ಬಿಡುತ್ತೆ, ಕೇಳಿದಾಗ ಗೊತ್ತಾಗುತ್ತದೆ. ಆ ಮಗ್ನತೆ ಅನ್ನೋದು ಪ್ರತಿಯೊಂದು ಅರ್ಥ ಆಗಬೇಕಾ? ಕುವೆಂಪು ಅವ್ರು ಬರೀತಾರೆ, ನಿನಗೆ ಅರ್ಥ ಅರ್ಥ ಅಂತ ಬಡ್ಕೋತೀಯ, ಅರ್ಥ ಅಲ್ಲ ಆಗ್ಬೇಕಾಗಿರೋದು ಭಾವ ಅಂತ. ಇದನ್ನು ಅವರು ತೆಗೆದುಕೊಂಡ್ರು. ಹೀಗಾಗಿ ಅವರ ರಾಗಂ ತಾನಂ ಪಲ್ಲವಿ ಎನ್ನುವ ಹಾಡಿನಲ್ಲಿ ಎಷ್ಟು ರಾಗಗಳನ್ನ ತುಂಬಾ ಸುಂದರವಾದ ರೀತಿಯಲ್ಲಿ ಆ ಹಾಡಿನಲ್ಲಿ ಬೆಸ್ತು ಬಿಟ್ಟಿದ್ದಾರೆ. ಇನ್ಫ್ಯಾಕ್ಟ್ ನಮ್ಮ ದೊಡ್ಡ ಭಾಗ್ಯಕಾರರು ಅಷ್ಟು ಚೆನ್ನಾಗಿ ರಾಗದ ಹೆಸರನ್ನ, ರಾಗ ಮುದ್ರಿಕೆಯನ್ನು ಬಳಸಿದ್ದಿಲ್ಲ. ಯಾಕೆಂದರೆ ನಮ್ಮ ಎಷ್ಟೋ ಜನ ವಾಗ್ಗೇಯಕಾರ ಸಾಹಿತ್ಯ ಎಷ್ಟು ಮಟ್ಟಕ್ಕೆ ಪಾಪ ಇರುತ್ತೆ, ಮಂಡಿ ಮೇಲಕ್ಕೂ ಇರೋದಿಲ್ಲ ಅಂತ ನನಗೆ ಗೊತ್ತಿದೆ. ನನಗೇನು ದಾಕ್ಷಿಣ್ಯ ಇಲ್ಲ, ತ್ಯಾಗರಾಜರಾಗ್ಲಿ ಮುತ್ತುಸ್ವಾಮಿ ದೀಕ್ಷಿತರಾಗ್ಲಿ ಎಲ್ಲರನ್ನೂ ನಿರ್ದಾಕ್ಷಿಣ್ಯವಾಗಿ ಅಳಿಯುವಂತ ಸಿದ್ಧಾಂತವನ್ನ ನಮ್ಮ ರಸಧ್ವನಿ ಸಿದ್ಧಾಂತ ಕೊಟ್ಟಿದೆ. ಅಂದ್ರೆ ಅವ್ರನ್ನ ಅಳಿತೀನಿ ಅನ್ನೋ ಹೆಮ್ಮೆಯಿಂದ ಅಲ್ಲ, ಅಳಿಬಲ್ಲ ಸಾಮಗ್ರಿ ನಮ್ಮ ಪರಂಪರೆ ನಿರ್ಮಾಣ ಮಾಡಿದೆ. ಅನುಭವವನ್ನು ವಿಶ್ಲೇಷಿಸತಕ್ಕಂತಹ ಹರಿತವಾದ ಹತ್ಯಾರಗಳನ್ನು ಕೂಡ ಕೊಟ್ಟಿದೆ. ಅದನ್ನ ಅವ್ರು ಬಳಸ್ಕೊಂಡ್ರು. ಹಾಗಲ್ಲದೆ ಇದ್ರೆ ಕ್ಲಬ್ ಡಾನ್ಸ್ ಹಾಡು ಬರೀತಾ ಇದ್ದಂತ ಬೇಟೂರಿ ಕೈನಲ್ಲಿ ಅದ್ಭುತವಾದ ಶಾಶ್ವತ ಸಾಹಿತ್ಯವನ್ನು ಬಳಸೋದಕ್ಕೆ ಹೇಗಾಯ್ತು? ಬೇಟೂರಿ ಸುಂದರಾಮೂರ್ತಿ ಅವರ ಸಾಹಿತ್ಯವನ್ನೇ ಕುರಿತು ತೆಲುಗಿನಲ್ಲಿ ಒಂದು PhD ಬಂದಿದೆ. ಕನ್ನಡದಲ್ಲಿ ಪಂಪನ ಬಗ್ಗೆ ಕೂಡ ಅಷ್ಟು ಒಳ್ಳೆಯ ಸ್ಟೈಲಿಸ್ಟಿಕ್ ಅನಾಲಿಸಿಸ್ ನ PhD ಇಲ್ಲ, ಇದುವರೆಗೂ ಬಂದಿಲ್ಲ, ಇನ್ನು ಬರುತ್ತದೆ ಅನ್ನೋ ನಿರೀಕ್ಷೆಯೂ ಕೂಡ ನನಗಿಲ್ಲ. ಒಬ್ಬ ಸಿನಿಮಾ ಹಾಡುಗಾರನ ಬಗ್ಗೆ ಆ ಮಟ್ಟದಲ್ಲಿ ಮಾಡೋಕ್ಕಾಯಿತು ಅಂತಂದ್ರೆ ಅದು ತಂದುಕೊಂಡಂತ ಕಸುಬು ಎಂಥದ್ದು ಅಂತ ಗೊತ್ತಾಗುತ್ತದೆ. ಅದನ್ನೇ ಸಿನಿಮೆಯಲ್ಲ ಸೀತಾರಾಮ ಶಾಸ್ತ್ರಿ ಅವರಲ್ಲಿ ಕೂಡ ನೋಡಬಹುದು. ಮುಖ್ಯವಾಗಿ ನಾವು ಕಾಣಬೇಕಾದದ್ದು ವಿಶ್ವನಾಥ್ ಅವರಲ್ಲಿ ಭಯ ಪಡಲಿಲ್ಲ. ಅವ್ರು ಎಷ್ಟೋ ಪ್ರೊಡ್ಯೂಸರ್ಸ್ ಹೇಳ್ತಾ ಇದ್ರು, ನಾನು ಸಿನಿಮಾ ಮಾಡಿಕೊಡ್ತೀನಿ, ಅಲ್ಲಿ ಸಕ್ಸಸ್ ಆಗುತ್ತಾ, ಬಾಕ್ಸ್ ಆಫೀಸ್ ಹಿಟ್ ಆಗುತ್ತಾ, ನಾನು ನಿಮಗೆ ಯಾವುದೇ ರೀತಿ ಭರವಸೆ ಕೊಡೋದಿಲ್ಲ, ಹಾಗಿದ್ರೆ ಮಾತ್ರ ಮಾಡಿ. ಅವ್ರು ಇಂಟರ್ವ್ಯೂಗಳಲ್ಲಿ ಹೇಳಿದ್ದಾರೆ, ಅಂದ್ರೆ ನಾನು ಅಂದುಕೊಂಡಂತೆ ನಾನು ಮಾಡ್ತೀನಿ, ಅನ್ಕಾಂಪ್ರಮೈಸಿಂಗ್ ಆಗಿ ಮಾಡ್ತೀನಿ. ಅಲ್ಲಿ ಕಮರ್ಷಿಯಲ್ ವ್ಯಾಲ್ಯೂಸ್ ಬೇಕಾದಷ್ಟಿದೆ. ಕಮರ್ಷಿಯಲ್ ವ್ಯಾಲ್ಯೂಸ್ ಅಂದ್ರೆ ಇಲ್ಲಿ ರಸದೃಷ್ಟಿ ಅಂತ ಅಷ್ಟೇ ನೋಡಬೇಕು. ರಸಕ್ಕಿಂತ ದೊಡ್ಡ ಸಂಪತ್ತಿ ಇನ್ಯಾವುದೂ ಇಲ್ಲ. ಒಮ್ಮೆ ರಸದೃಷ್ಟಿಯಿಂದ ಅದು ಕ್ಲಿಕ್ ಆಯ್ತು ನೋಡಿ, ಎಲ್ಲ ದೃಷ್ಟಿಯಿಂದ ಆಗುತ್ತೆ. ಸೂರ್ಯಪ್ರಕಾಶ್ ಆರಂಭದಲ್ಲಿ ಬಹಳ ಚೆನ್ನಾಗಿ ಹಾಸ್ಯದ ಬಗ್ಗೆ ಹೇಳಿದ್ರು. ಅವರಲ್ಲಿ ಹಾಸ್ಯದ ಟ್ರ್ಯಾಕ್ ಎಷ್ಟು ಚೆನ್ನಾಗಿರುತ್ತದೆ ಅನ್ನೋದಕ್ಕೆ ಸೂತ್ರಧಾರರು ಅಂತ ಒಂದು ಅದ್ಭುತವಾದ ಸಿನಿಮಾ. ಆ ಸಿನಿಮಾದಲ್ಲಿ ಶ್ರೀಲಕ್ಷ್ಮಿ ಮತ್ತೆ ಸಾಕ್ಷಿ ರಂಗಾರಾವ್ ಅಂತ ಅನ್ಸುತ್ತೆ ಗಂಡ ಹೆಂಡತಿ. ಆ ಹೆಂಡತಿಗೆ 30 ದಿವಸಗಳಲ್ಲಿ ಕನ್ನಡ, 30 ದಿವಸಗಳಲ್ಲಿ ಉರ್ದು, 30 ದಿವಸಗಳಲ್ಲಿ ಮೃದಂಗ, 30 ದಿವಸಗಳಲ್ಲಿ ನಾ ಶ್ರಾತಂ, ನಾ ಬೊಂದ, ನಾ ಪಿಂಡಾ ಕೂಡು ಅಂತೆಲ್ಲ ಅಲ್ಲಿ ಗೇಲಿ ಮಾಡೋದು ಬರುತ್ತೆ. ಅವಳು ಪ್ರತಿಯೊಂದು 30 ದಿವಸಗಳಲ್ಲಿ ಕರಾಟೆ, 30 ದಿವಸಗಳಲ್ಲಿ ಕರ್ನಾಟಕ ಸಂಗೀತ ಕಲ್ತ್ಕೊಂಡು ನಾನು ಬಾಲಮುರಳಿ ಜೊತೆ ಕಚೇರಿ ಪಡ್ತೀನಿ ಅಂತಾಳೆ. ಇಲ್ಲಮ್ಮ, ಇನ್ನು 30 ದಿವಸಗಳಲ್ಲಿ ಹಿಂದೂಸ್ತಾನಿ ಕಲ್ತ್ಕೊಂಡು ನೀನು ಲತಾ ಮಂಗೇಶ್ಕರ್ ಜೊತೆಗೂ ಕಚೇರಿ ಮಾಡಿಕೊಡು ಅಂತ ಒಬ್ಬ ಬಂದು ಹೇಳ್ತಾನೆ. ಈ ರೀತಿಯಾದ ಒಂದು ವಿನೋದದ ಟ್ರ್ಯಾಕ್ ಬರುತ್ತದೆ. ಅದೇ ಸ್ವರ್ಣ ಕಮಲಂನಲ್ಲಿ ಹೀಗೆ ಸೇಮ್ ಕಪ್ಪಲ್ಲೇ ಬರುತ್ತಾರೆ. ಅವಳಿಗೆ ದೇವತೆಗಳ ಹುಚ್ಚು, ಎಲ್ಲಾ ದೇವತೆಗಳಿಗೂ ಆರತಿ ಮಾಡಿ ಮಾಡಿ ಯಾವ ಫೋಟೋದಲ್ಲಿ ಯಾವ ದೇವತೆಗಳಿದ್ದಾರೆ ಅಂತಲೇ ಗೊತ್ತಾಗೋದಿಲ್ಲ. ಅಯ್ಯಪ್ಪನ ಮುಂದೆ ಮುರುಗನ್ ಮಂಗಳಾರತಿ ಎತ್ತಾ ಇರ್ತಾಳೆ, ಗಣಪತಿ ಮುಂದೆ ವಿಷ್ಣುವಿನ ಮಂಗಳಾರತಿ ಎತ್ತಾ ಇರ್ತಾಳೆ. ಹೇಗ್ ಬಂದ್ಬಿಡ್ತು ವಿಷ್ಣುವಿಗೆ ಸೊಂಡ್ಲು, ಹೇಗೆ ಬಂತು ಈ ತರದ್ದೆಲ್ಲ ಅಂದ್ರೆ ಈ ಹಾಸ್ಯವೂ ಇದೆ. ಅಂದ್ರೆ ಹಿ ಹ್ಯಾಸ್ ನೆವರ್ ಕಾಂಪ್ರಮೈಸ್ಡ್ ಎನಿಥಿಂಗ್. ಹಾಸ್ಯ ಏನ್ ಬೇಕಿದೆ ಅದನ್ನ ತಗೊಂಡು ಬಂದಿದ್ದಾರೆ. ಅವ್ರು ಎಷ್ಟು ಜಾಣ್ಮೆ ಉಳ್ಳವರು ಅಂದ್ರೆ ಹಿ ಇಸ್ ವೆರಿ ಶ್ರೂಡ್ ಪರ್ಸನ್ ಆಲ್ಸೋ. ಸಾಗರ ಸಂಗಮದಲ್ಲಿ ವೇಲ ಗೋಪೆಂಬಲ ಮೂವಾ ಗೋಪಾಲುಡಿ ಅದ್ಭುತವಾದ ಸಾಹಿತ್ಯ ಇದೆ. ಅಲ್ಲಿ ಪನ್ ಶ್ಲೇಷ ಎಷ್ಟು ಚೆನ್ನಾಗಿ ಬರುತ್ತೆ ಅಂದ್ರೆ, ಗೀತಾರ್ಥ ಸಾರ ಬಿಚ್ಚಿ ಗೀತಲೆನ್ನೋ ಮಾರ್ಚಾಡೆ ಅಂತ. ಗೀತಾ ಅನ್ನೋದಕ್ಕೆ ತರದಲ್ಲಿ ಗೆರೆ ಅಂತಲೂ ಅರ್ಥ ಇದೆ. ಗೀತೆಯ ಸಾರವನ್ನು ಕೊಟ್ಟು ಗೀತ ಎಷ್ಟೋ ಜನ ಹಣೆ ಬರಹ ಮಾರ್ಪಡಿಸ್ಬಿಟ್ಟ ಕೃಷ್ಣ ಅಂತ ಧ್ವನಿ ಎಲ್ಲ ಇದೆ. ಅದು ಲೀಲಾ ಜಾಲವಾಗಿ ಮಾಡ್ತಾರೆ ತೆಲುಗಿನಲ್ಲಿ. ಹೀರೋಯಿನ್ ಗೀತಾ ಅಲ್ಲಿ ತುಂಬ ಸ್ವಾರಸ್ಯ ಏನಂದ್ರೆ, ಒಳ್ಳೆ ರೀತಿಯ ಕೊರಿಯೋಗ್ರಾಫ್ ಅನ್ನು ಮಾಡಕ್ ಹೋದ್ರೆ ಅದನ್ನು ಕೆಡಿಸಿ ಸಿನಿಮಾಗ್ ಬೇಕಾಗಿರ್ತಕ್ಕಂತ ರೀತಿ ಎಕ್ಸ್ಪೋಸಿಂಗ್ ಆಗಿ ಮಾಡಬೇಕು ಅಂತ. ಅದನ್ನ ಪೂರ್ತಿ ಹಾಡನ್ನು ಎಕ್ಸ್ಪೋಸಿಂಗ್ ಆಗಿ ತೋರಿಸಿದ್ರೆ ಬಹಳ ವಲ್ಗರ್ ಆಗಿದೆ.
ಆ ಸಿನಿಮಾದಲ್ಲಿ ಅದನ್ನ ಬಯಸೋರ್ಗ ಅದು ಇದೆ, ಆದ್ರೆ ಆ ಸಿನಿಮಾದಲ್ಲಿ ಹೇಗೆ ಹಾಳು ಮಾಡ್ತಾರೆ ಅಂತ ತೋರಿಸುವಂತ ಜಾಣ್ಮೆನೂ ಇದೆ. ಅಂದ್ರೆ ವಿತಿನ್ ಕೊಟೇಶನ್ಸ್ ಬಾಯಿಗೆ ಬಂದಿದ್ ಬೈದ್ಬಿಟ್ಟು ಅದನ್ನ ಕೊಟೇಶನ್ ಅಂತ ಅನ್ನುವಂತ ಒಂದು ಜಾಣ್ಮೆ ಕೂಡ ಕಾಣಿಸುತ್ತದೆ. ಇದು ಬೇಕಾಗುತ್ತದೆ ಅನ್ಸುತ್ತೆ. ಯಾಕೆಂದ್ರೆ ಅಷ್ಟು ಕಮರ್ಷಿಯಲ್ ಮೀಡಿಯಂದಲ್ಲಿ ಯಾಕೆಂತಂದ್ರೆ ಸಕ್ಸಸ್ಗೂ ಫೇಲ್ಯೂರ್ಗೂ ಕಾರಣ ಹೇಳೋಕ್ ಆಗದೆ ಇರೋ ಮಾಧ್ಯಮದಲ್ಲಿ ಇಂತಹ ಸೂಕ್ಷ್ಮಗಳನ್ನೆಲ್ಲ ಗಮನಿಸಿಕೊಂಡು ಅದಕ್ಕೆ ತಕ್ಕಂತೆ ಮಾಡ್ತಾರೆ. ಅದೇ ಸಂದರ್ಭದಲ್ಲಿ ಕಾವ್ಯಮಯವಾದ ಒಂದು ಸುಂದರತೆಯನ್ನ, ಸೌಕುಮಾರ್ಯವನ್ನ, ಧ್ವನಿಶೀಲತೆಯನ್ನ ತರ್ತಾರೆ. ಒಂದು ಉದಾಹರಣೆಗೆ ನೋಡಿ, ಸಪ್ತಪದಿ ಬಗ್ಗೆ ಶ್ರೀಧರ್ ಅವರು ಹೇಳಿದ್ರು, ಅಲ್ಲಿ ಒಂದು ಲವ್ ಲೆಟರ್ ಬರುತ್ತೆ, ಒಂದು ಪ್ರಣಯ ಪತ್ರ. ನಾನು ಕಾಳಿದಾಸನಿಂದ ಮೊದಲುಕೊಂಡು ಪ್ರಣಯ ಪತ್ರಗಳು ಹೇಗೆ ಬರೆದು ಬಂದಿವೆ ಅಂತ ನೋಡಿದ್ದೀನಿ, ಬರೆದಿದ್ದೀನಿ. ಆದ್ರೆ ಈ ರೀತಿಯಾದ ಪ್ರಣಯ ಪತ್ರ ಇಲ್ಲ. ಅಲ್ಲಿ ಅವಳು ನರ್ತಕಿ, ಅವಳಿಗೆ ಸಂಗೀತ ಚೆನ್ನಾಗಿ ಬರೋಲ್ಲ, ಈ ಕಾಲದ ನರ್ತಕಿಯರಂತೆ. ಅವಳಿಗೆ ಬೇರೆ ಒಬ್ಬಳು ಹಾಡುಗಾರ್ತಿ ಕೂಡ ಇರ್ತಾಳೆ. ಅವಳಿಗೆ ಸಂಗೀತದ ಆಸ್ವಾದ ಇದೆ, ಅದನ್ನ ಅಭಿನಯ ಭಾಷೆ ಮಾಡೋದು ಗೊತ್ತಿರುತ್ತೆ. ಆದರೆ ಅವಳಿಗೆ ಸ್ವರಗಳು, ಸ್ವರ ತಕ್ಕನ ಸಾಹಿತ್ಯ ಗೊತ್ತಿರೋಲ್ಲ. ಅವಳ ಪ್ರಣಯಿ ಇರ್ತಾನಲ್ಲ, ಅವನು ಅವರ ತಂಡದಲ್ಲಿ ಕೊಳಲು ನುಡಿಸ್ತಾ ಇರ್ತಕ್ಕಂಥವನು. ಅವನು ಬರೆದು ಕಳಿಸುತ್ತಾನೆ, ಮಪ್ಪ ನೀ ದಪ್ಪ ಮಾಮ, ಇಷ್ಟನ್ನೇ ಬರೆದು ಕಳಿಸುತ್ತಾನೆ, ಸ್ವರ ಮಾತ್ರ. ಯಾಕೆಂದ್ರೆ ಯಾರಿಗೂ ಗೊತ್ತಾಗಬಾರ್ದು ಸೀಕ್ರೆಟ್. ಇವಳಿಗೆ ಅರ್ಥ ಆಗೋಲ್ಲ, ತನ್ನ ನೃತ್ಯಕ್ಕೆ ಹಾಡುಗಳನ್ನು ತೋರಿಸಿ ಕೇಳ್ತಾಳೆ, ನಗು ಮೋಮು ಗನಲೇನಿ, ಅದು ಅಲ್ಲಿರುವಂಥದ್ದು. ನಿನ್ನ ನಗುಮುಖವನ್ನ ನೋಡದೆ ನಾನಿರೋಕ್ಕೆ ಸಾಧ್ಯವ ಅಂತ ಹೀರೋ ಕಳಿಸತಕ್ಕಂಥ, ಅದು ಇವಳಿಗೆ ಗೊತ್ತಾಗುತ್ತೆ. ನಾನಿವತ್ತು ಹೋಗ್ಬಿಟ್ಟು ಅವನು ಮೀಟ್ ಮಾಡಬೇಕು ಅಂತ. ಅವನು ಇಷ್ಟುದ್ದ ಒಂದು ಗಾಳಿಪಟದ ಬಾಲಮುಚ್ಚಿ ತರ ಇರ್ತಕ್ಕಂಥ ಒಂದು ಹಾಡಿನಲ್ಲಿ ಬರೆದು ಕಳಿಸಿರ್ತಾನೆ ಒಬ್ಬ ಹುಡುಗನ ಮೂಲಕವಾಗಿ. ಆಗ ಇವಳು ಹಸ್ತ ಮುದ್ರೆಗಳಿಂದ ಅಂಜಲಿ ಮೊದಲಾದ ಹಸ್ತಗಳ ಚಿತ್ರ ಬರೆದ್ಬಿಟ್ಟು ನಾನು ಬರ್ತೀನಿ ಅಂತ ಕಳಿಸ್ಕೊಡ್ತಾಳೆ. ಅವನು ಸಂಗೀತ ಭಾಷೆಯಲ್ಲಿ ಪ್ರಣಯ ಪತ್ರ ಬರೆದ್ರೆ ಇವಳು ನೃತ್ಯ ಭಾಷೆಯಲ್ಲಿ ಉತ್ತರ ಬರೀತಾಳೆ. ಇದನ್ನ ಯಾರು ಇಮ್ಯಾಜಿನ್ ಮಾಡ್ಕೊಳಕ್ಕಾಗುತ್ತೆ? ಈ ಜನಕ್ಕೆ ಅರ್ಥವಾಗುತ್ತಾ ಹೋಗುತ್ತಾ ಅದಲ್ಲದೆ ಅದನ್ನ ನೋಡೋ ಜನಕ್ಕೆ ಅರ್ಥವಾಗುತ್ತಾ ಅಂತ ಹೋಗೋರು ಯಾವತ್ತೂ ಏನು ಬೇಕಾದನ್ನು ಮಾಡೋಕ್ಕಾಗಲ್ಲ. ವಿ ಶುಡ್ ನೆವರ್ ಪ್ಲೇ ಟು ದಿ ಗ್ಯಾಲರಿ. ಬಂದು ಅದು ಬರ್ದು ಕುರುಪು ಹೇಳ್ತಲ್ಲ, ನಾನೇನು ಎತ್ತರಕ್ಕೆ ನೀನೇನಬಲ್ಲಯ್ಯ, ನಾಹಾರ ಒಗಲಕ್ಕೆ ನೀಹಾರಬಲ್ಲಯ್ಯ, ಹೌದು ಬಾ ಹತ್ತಿರಕ್ಕೆ, ಇಲ್ಲ ನಡೆ ದೂರ ಸರಿ ಹೀಗೆ ಅಂದ್ಬಿಡ್ತಾರೆ. ಬಹಳ ಸತ್ಯ. ಅದಕ್ಕೆ ಜನ ಹೋದ್ರು ಅವ್ರ ಹತ್ತಿರಕ್ಕೆ, ಇದು ಬಹಳ ಮುಖ್ಯವಾದದ್ದು. ಅದೇ ರೀತಿ ಅವರು ಸಾಗರ ಸಂಗಮದಲ್ಲಿ ಕಮಲಹಾಸನ್ ಕಥಗಳಿಂದ ಕಲ್ತಿರ್ತಾನೆ, ಕೂಚಿಪುಡಿ ಕಲ್ತಿದ್ದಾನೆ, ಸದಿರ್ ಭರತನಾಟ್ಯಂ ಕಲ್ತಿದ್ದಾನೆ. ಈಗ ಕಥಕ್ ಕಲಿಬೇಕು, ಆಗ ಕಥಕ್ಕೆ ಬೇಕಾಗಿರ್ತಕ್ಕಂತ ಗುರು ಹತ್ತಿರಕ್ಕೆ ಹೋದ್ರೆ ಅಲ್ಲಿ ಹಿಂದಿ ಮಾತಾಡೋದು ಬರೋಲ್ಲ. ಆಗ ಅಲ್ಲಿರ್ತಕ್ಕಂಥ ಒಬ್ಬ ವಿದ್ಯಾರ್ಥಿನಿ ಹತ್ರ ಹೋಗ್ಬಿಟ್ಟು ತಾನು ತನ್ನ ಹಸ್ತಾಭಿನಯದ ಮೂಲಕ ಗೆಸ್ಟರ್ ಲ್ಯಾಂಗ್ವೇಜ್ ಅಲ್ಲಿ ಕನ್ವೆ ಮಾಡ್ತಾನೆ, ನನ್ನ ಹತ್ರ ದುಡ್ಡು ಇಲ್ಲ, ನಾನು ಗುರುವಿನ ಸೇವೆ ಮಾತ್ರ ಮಾಡ್ತೀನಿ, ಚಾಮರ ಬಿಸ್ಬಿಟ್ಟು ಏನೋ ಮಾಡ್ಬಿಟ್ಟು ನಾನು ಕಲಿತೀನಿ, ನಾನು ಭರತನಾಟ್ಯ ಕಲ್ತಿದ್ದೀನಿ, ಈಗ ನಾನು ಕಥಕ್ ಕಲಿಬೇಕಾಗಿದೆ ಅಂತ ಭ್ರಮರಿಗಳನ್ನು ಮಾಡಿ ತೋರಿಸ್ತಾನೆ. ಆಗ ಅವಳು ಎಲ್ಲ ಅರ್ಥ ಆಯ್ತು, ನಾನು ಗೊತ್ತು, ನಾನು ಹೇಳ್ಬಿಡ್ತೀನಿ, ನೀನಿಲ್ಲೇ ಇರು ಅಂತ ಚತುರಹಸ್ತ ಎಲ್ಲ ತೋರಿಸ್ಬಿಟ್ಟು ಅವಳು ಹೋಗ್ತಾರೆ. ಅವ್ನ ಸ್ನೇಹಿತರಿಗೂ ಆಶ್ಚರ್ಯ ಆಗ್ತಾ ಇರ್ತದೆ, ಶರತ್ ಬಾಬು ಮಾಡೋದು ಬಹಳ ಒಳ್ಳೆ ನಟ ಅಂತ. ಹೇಗೋ ಯಾವ್ದಾರ ಮಾಡಿದೆ ಅಂದ್ರೆ ಇದು ವಿಶ್ವ ಭಾಷೆ ಅಂತ. ನಾವು ನೃತ್ಯ ವಿಶ್ವಭಾಷೆ ಅಂತ ಹಿಂಖಾ ಜಾಗಕ್ಕೆ ಬಾರಿಸೋದ್ಕಿಂತ ಚಲನಚಿತ್ರದಲ್ಲಿ ಅದೊಂದು ಆಯ್ಕಟ್ಟ ಜಾಗದಲ್ಲಿ, ಮತ್ತೆ ಅವ್ರ ಕ್ಯಾಮ್ರಾ ವರ್ಕ್ ಹೇಗಿದೆ ನನಗೆ ಆ ತಂತ್ರಜ್ಞಾನ ಗೊತ್ತಿಲ್ಲ. ಆ ಗುರುವಿನ ಹತ್ರ ಹೋಗ್ತಿದ್ದಂತೆ ಆ ಭೋರ್ಗರಿತಕ್ಕಂಥ ಶ್ರುತಿಯ ನಾದ ಅಲ್ಲಿ ಅವರ ಕಾಲ ಮೇಲೆ ತಲೆ ಇಡ್ತಾನೆ, ಅಷ್ಟೊತ್ತಿಗೆ ಶಾರ್ಟ್ ನ ಮುಗಿಸ್ತಾನೆ. ಅಂದ್ರೆ ಆ ಗುರುವಿನ ಮುಖ ಮತ್ತೊಂದು ಯಾವುದೂ ಬರದೆ ಗುರುವಿನ ಉಪಾಸನೆ ಮಾಡೋದು ಹೇಗೆ ಅಂತ ಈ ರೀತಿಯಾದ ಸೂಕ್ಷ್ಮಗಳನ್ನ ಅವರು ಬಹಳ ಸುಂದರವಾಗಿ ತರ್ತಾರೆ. ಮತ್ತೆ ಕೂಚಿಪುಡಿ ಬಳಸ್ಕೋತಾರೆ, ಯಥೇಷ್ಟವಾಗಿ ಕೂಚಿಪುಡಿಯನ್ನು ಬಳಸ್ಕೊಡ್ತಾರೆ. ಸದ್ಯ ಭರತನಾಟ್ಯವನ್ನು ಕೂಡ ಬಳಸ್ಕೊಂಡಿದ್ದಾರೆ. ಮತ್ತೆ ಸಾಗರ ಸಂಗಮನ ಒಂದು ಪಂಚಭೂತಮಲು ಮುಖಪಂಚಕಮಯದಲ್ಲಿ ಕಥಕ್ನ ಮೂಲಕ, ಕಥಗಳಿ ಮೂಲಕ, ಭರತನಾಟ್ಯದ ಮೂಲಕ ಹೇಗೆ ಅದನ್ನು ಅಭಿನಯ ಮಾಡಿ ತೋರಿಸಬಹುದು ಅಂತ ಮಾಡ್ತಾರೆ. ಜನಕ್ಕೆ ಆ ವ್ಯತ್ಯಾಸಗಳು ಗೊತ್ತಾಗುತ್ತೋ ಬಿಡುತ್ತೋ ಕೊಡಬೇಕು. ಕೊಡದೇನೆ ಇದ್ರೆ, ತಿಳುವಳಿಕೆನೆ ಕೊಡದೇ ಇದ್ರೆ ಯಾವಾಗ ತಿಳ್ಕೊಳ್ಳೋದು? ಜನಕ್ಕೆ ಅರ್ಥ ಆಗಲ್ಲ, ಜನಕ್ಕೆ ಅರ್ಥ ಆಗಲ್ಲ, ಈ ಪದ ಹಾಕ್ಬೇಡಿ, ಆ ಪದ ಹಾಕ್ಬೇಡಿ ಅಂತಂದ್ರೆ ಯಾವ ಪದ ಹಾಕ್ಬಾರ್ದು, ಇಲ್ಲ ಅದು ಅರ್ಥ ಆಗಲ್ಲ, ಇದು ಅರ್ಥ ಆಗಲ್ಲ, ನಿಮ್ ಬರವಣಿಗೆನೆ ವ್ಯರ್ಥವಾಗುತ್ತದೆ. ಈ ಧೈರ್ಯ ಇದೆಯಲ್ಲ, ಅದು ತುಂಬಾ ಮುಖ್ಯವಾದದ್ದು. ಅದನ್ನ ಅವ್ರು ಪಡ್ಕೊಂಡಿದ್ದು ಬಹಳ ದೊಡ್ಡದು. ಮತ್ತೆ ದಾಕ್ಷಿಣ್ಯ ಪಡೋದಿಲ್ಲ ನೋಡಿ, ಅವ್ರು ಹೇಗೆ ಬ್ರಾಹ್ಮಣರು ಅನ್ನುವ ಒಂದು ಜಾತಿಯೊಳಗೆ ಇರ್ತಕ್ಕಂಥ ಅನರ್ಥಗಳನ್ನು ಕುರಿತು ಹೇಳ್ತಾರೆ, ಅದನ್ನ ಶ್ರೀಧರ್ ಅವರು ಹೇಳಿದ್ರು. ಅದೇ ಅಷ್ಟಕ್ಕೆ ನಿಲ್ಲೋದಿಲ್ಲ, ಅದು ಬಹಳ ಸುಲಭ ಮಾಡೋದು. ಬ್ರಾಹ್ಮಿನ್ ಬ್ಯಾಶಿಂಗ್ ಅನ್ನೋದು ಎಲ್ರಿಗೂ ಸುಲಭ ಆಗಿದೆ, ಬೀದಿ ನಾಯಿಗೂ ಅದು ಬಹಳ ಸುಲಭ ಆಗಿದೆ. ಅದೇ ಸಂದರ್ಭದಲ್ಲಿ ಸ್ವರ್ಣ ಕಮಲಂನಲ್ಲಿ ಒಂದು ಕಡೆ ಬರುತ್ತದೆ, ಒಬ್ಬ ಸಂಸ್ಕೃತಿ ಇಲಾಖೆ ಈ ತರದಲ್ಲೂ ಇರುತ್ತದೆ, ಅಲ್ಲಿ ಪೆನ್ಷನ್ ಕೊಡ್ತಾರಂತೆ ವೇದ ಪಂಡಿತರಿಗಿಂತ. ಒಬ್ಬ ವೃದ್ಧನಾದ ವೇದ ಪಂಡಿತ ಹೋಗಿರ್ತಾನೆ ಘನಪಾಠಿ, ಆತ ಹೋಗಿ ಆಫೀಸಲ್ಲಿ ನೋಡ್ತಾನೆ. ಆಫೀಸಲ್ಲಿ ಏನೇನೋ ಹಾಳುಗಳು ಮಾಡ್ಕೊಂಡಿರ್ತಾನೆ, ಇವ್ರು ಕೂತ್ಕೊಳ್ಳೋಕ್ಕೂ ಹೇಳಲ್ಲ, ಬಹಳ ಹೊತ್ತು ನಿಂತಿರ್ತಾರೆ. ನಿಮಗೇನು ಗೊತ್ತು ಅಂತಂದ್ರೆ ಹೀಗೆ ಹೇಳ್ತಾನೆ,
ನೀನು ಅರ್ಥ ಆಗೋತರ ಶಬ್ದ ಹೇಳಿ ಅಂತಾನೆ. ಗಣಪಾಠ ಅಂದ್ರೆ ದುನಿಯಾ ಅಂತ ಕನ್ವೆ ಮಾಡೋದು. ಏನು ಏನು ಕ್ಯೂಬಿಕ್ ಲೆಸನ್ ಅಂತ ಹೇಳೋಕ್ ಸಾಧ್ಯ? ಕ್ಯೂಬ್ ಅಂತಂದ್ರೆ ಘನ, ಕ್ಯೂಬಿಕ್ ಲೆಸನ್ ಅಂತ ಹೇಳೋದಿಕ್ ಸಾಧ್ಯವ? ಪಾಠ ಪಾಪ ಹೇಳಕ್ ಶುರು ಮಾಡ್ತಾರೆ, ಘನ ಹೇಳಕ್ ಶುರು ಮಾಡ್ತಾರೆ. ಸಾಕು ಸಾಕು ಅದನ್ನೇ ಹೇಳ್ತಾ ಇದ್ರಲ್ಲ, ಏನಂತ ಬಾಯಿಗೆ ಬಂದಂಗೆ ಬೈದು ಓಡಿಸ್ಬಿಡ್ತಾನೆ. ಆಗ ಹೀರೋ ಬಂದು ಅವ್ರನ್ನ ಆಕ್ಷೇಪ ಮಾಡ್ತಾನೆ, ನಿನಗೇನು ಗೊತ್ತಿದೆ ಅದ್ರ ಪರಿಶ್ರಮ ಎಂತದ್ದು ಗೊತ್ತಿದೆ? ಶ್ರಮ ಸಂಸ್ಕೃತಿ ಅಂದ್ರೆ ಒಂದೇ ವರ್ಗದ್ದಲ್ಲ, ಒಂದೇ ಜಾತಿದಲ್ಲ. ವೇದದ ಘನಪಾಠ ಹೇಳೋದು ಶ್ರಮ ಸಂಸ್ಕೃತಿಯೇ. ಸಂಗೀತದಲ್ಲಿ ಷಟ್ಕಾಲ ಗೋವಿಂದ ಮಾನ ತರ ಆರು ಸ್ಥಾಯಿಗಳಲ್ಲಿ ಹಾಡತಕ್ಕಂಥದ್ದು ಶ್ರಮ ಸಂಸ್ಕೃತಿಯೇ. ಅದೇ ತರಹ ಎಂಟು ಕಾಲದಲ್ಲಿ ಪದ್ಮಸುಬ್ರಹ್ಮಣ್ಯಂ ವರ್ಣ ನೃತ್ಯ ಮಾಡಿದ್ದಾರೆ. ಆತರ ಮಾಡತಕ್ಕಂಥದ್ದು ಶ್ರಮ ಸಂಸ್ಕೃತಿ. ಒಂದು ಜಾತಿಗೆ ಒಂದು ವರ್ಗಕ್ಕೆ ಯಾವುದು ಇವೆಲ್ಲ ಮೀಸಲಾಗಿಲ್ಲ. ಜ್ಞಾನ ಸಾಧನೆಗಿಂತ ದೊಡ್ಡ ಶ್ರಮ ಯಾವುದಿದೆ ಅದನ್ನು ನೋಡಬೇಕಾಗುತ್ತೆ. ಇಂಥದ್ದು ಕೊಡ್ತಾರೆ ಅಂದ್ರೆ ಅವ್ರು ಯಾವತ್ತು ವಿತೌಟ್ ಮಿನ್ಸಿಂಗ್ ವರ್ಡ್ಸ್ ಧೈರ್ಯವಾಗಿ ಹೇಳ್ತಾರೆ ಯಾವುದು ಏನು ಅಂತ. ಮತ್ತೆ ಜನ ಸ್ವೀಕರಿಸ್ತಾರೆ. ಯಾತಕ್ಕೆ ರಸ ಇದೆ, ಅದು ಬರೀ ರೆಟರಿಕ್ ಅಲ್ಲ, ಬರೀ ಪಾಠ ಅಲ್ಲ, ಬರೀ ಪೊಗಳೆ ಅಲ್ಲ, ಬರೀ ಸಿದ್ಧಾಂತಾಭಾಸಗಳಲ್ಲ, ಇದು ಬಹಳ ಮುಖ್ಯವಾದದ್ದು. ಸೂತ್ರಧಾರರು ಅಂತ ಅಲ್ಲಿ ಕೋಲೆ ಬಸವನ್ನ ಬಾಳಸ್ಕೊಂಡು ಮಾಡತಕ್ಕಂತಹ ವ್ಯಕ್ತಿಗಳ ಜೀವನವನ್ನು ಕೊಡ್ತಾರೆ. ತುಂಬಾ ಅದ್ಭುತವಾಗಿದೆ ಅಲ್ಲಿ ನೋಡಿ. ನಿಮ್ಮ ವರ್ಗಕ್ಕೆ ಸೇರಿದಂಥವರು ಅಲ್ಲಿ ಬರ್ತಕ್ಕಂಥ ವ್ಯಕ್ತಿಗಳು ಕೋಲೆ ಬಸವನ್ನ ಆಡಿಸ್ತಕ್ಕಂಥವ್ರು. ಆದ್ರೆ ಅವ್ರಿಗೆ ಸಾಮಾಜಿಕ ಬಾಧ್ಯತೆ ಸಂಸ್ಕೃತಿ ಎಷ್ಟಿದೆ? ಅವ್ರು ಒಮ್ಮೆ ಕೂಡ ತಮ್ಮ ಜಾತಿಯನ್ನೋ ತಮ್ಮ ಸ್ಥಿತಿಯನ್ನೋ ಇಟ್ಟುಕೊಂಡು ಎನ್ಕ್ಯಾಶ್ ಮಾಡ್ಕೊಳ್ಳೋದಕ್ಕೆ ನೋಡೋದಿಲ್ಲ. ಅಲ್ಲಿ ಒಬ್ಬ ಹರಿಕಥಾ ವಿದುಷಿ ಬ್ರಾಹ್ಮಣರವಳು, ಅವಳು ಅತ್ಯಾಚಾರಕ್ಕೆ ತುತ್ತಾಗಿ ಗಂಡನಿಂದ ಶಾಶ್ವತವಾಗಿ ದೂರ ಆಗಬೇಕಾಗುತ್ತೆ. ತನ್ನ ಮೇಲೆ ತಾನೇ ಒಂದು ದೂರ ಹೋಗ್ತಕ್ಕಂತ ಒಂದು ದುಸ್ಥಿತಿಯನ್ನ ತನ್ನ ಮೇಲೆ ತಾನೇ ಒಂದು ಬಹಿಷ್ಕಾರವನ್ನು ವಹಿಸ್ಕೊಂಡು ಬಿಟ್ಟಿರ್ತಾಳೆ. ಆಗ ಅವಳಿಗೀತ ಎಷ್ಟು ಒದಗಿ ಬರ್ತಾನೆ, ಆಕೆ ಇವನ ಮಗನನ್ನ IAS ಆಫೀಸರ್ ಆಗಿ ಮಾಡ್ತಾಳೆ. ಅಲ್ಲಿ ಬರ್ತದೆ, ಅಲ್ಲಿ ಒಂದು ಕಡೆ ಆ ಊರಿನ ಅನರ್ಥ ಏನು ಅನ್ನೋದಕ್ಕೆ ಬುರ ಕಥಾ ಅಂತ ತೆಲುಗಿನಲ್ಲಿ ಒಂದು ಜಾನಪದೀಯವಾದ ಬಹಳ ಸೊಗಸಾದಂತ ಒಂದು ಕಲಾ ಪ್ರಕಾರ ಇದೆ, ಅದನ್ನು ಬಳಸ್ಕೋತಾರೆ. ಹಾಗೆಯೇ ಹರಿಕಥೆಯನ್ನು ಬಳಸ್ಕೋತಾರೆ. ವಿಶ್ವನಾಥ್ ಅವರಿಗೆ ಹರಿಕಥೆ ಮಡಿಯಲ್ಲ, ಬುರಕಥಾ ಮೇಲಿಗೆಯಲ್ಲ. ಯಾಕೆಂದ್ರೆ ನಾಟ್ಯಶಾಸ್ತ್ರ ಓದ್ದವ್ರಿಗೆ ಗೊತ್ತಾಗುತ್ತೆ. ಒಮ್ಮೆ ರಾಸತ್ಯನಾರಾಯಣ ಮಹಾಮಹೋಪಾಧ್ಯಾಯರು ಹೇಳಿದ್ರು, ಅಪ್ಪ ನಮ್ಮ ಶಾಸ್ತ್ರ ಗ್ರಂಥಗಳಲ್ಲಿ ಇವತ್ತಿನ ಜಾನಪದದಲ್ಲಿ ಜಾನಪದ ಅನ್ನುವ ಪರಮಾವಧಿ ಜಾನಪದವು ಎಲ್ಲ ಕೂಡ ಕೋಡಿಫೈ ಆಗಿದೆ ಅಂತ. ಅದು ಸಂಸ್ಕೃತದಲ್ಲಾಗಿದೆ, ಕನ್ನಡದಲ್ಲಿಲ್ಲ, ತೆಲುಗಲ್ಲಿಲ್ಲ, ತಮಿಳಲ್ಲಿಲ್ಲ, ಮಲಯಾಳದಲ್ಲಿ ಅಸಲೇ ಇಲ್ಲ. ಬರೀ ಸಂಸ್ಕೃತದಲ್ಲಿ ಮಾತ್ರ ಜಾನಪದ ರೆಕಾರ್ಡ್ ಆಗಿರೋದು, ಮ್ಯೂಸಿಕ್ ಡಾನ್ಸು ಇಲ್ಲ. ಏಕೆಂದ್ರೆ ನಮ್ಗೆ ಆ ಥರದ್ದು ಯಾವುದು ವೈಷಮ್ಯ ಇಲ್ಲ ಅಂತನ್ನುವುದನ್ನು ಸತ್ಯನಾರಾಯಣ ಅವರು ಹೇಳಿದ್ರು. ಇದನ್ನ ಅವರು ಹಾಗೆ ಮಾಡಿ ತೋರಿಸ್ತಾರೆ. ಅಥವಾ ಎಷ್ಟೊಂದು ದೃಷ್ಟಾಂತಗಳು ಬರುತ್ತೆ. ಮತ್ತೆ ನೋಡಿ ಅವರು ಯಾವುದನ್ನು ತರ್ತಾರೆ, ಅಪದ್ ಬಾಂಧವರು ಅಂತ ಒಂದು ಸಿನಿಮಾದಲ್ಲಿ ಚಿರಂಜೀವಿ ಮಾಡಿದ್ದು, ಅದರೊಳಗೆ ಒಂದು ದತ್ತಪದಿ ತರ್ತಾರೆ. ಮುಗ್ಗು ನಿಗ್ಗು ಈ ತರ ಪದಗಳನ್ನು ತೆಗೆದುಕೊಂಡು ಬಂದು ಬಹಳ ಸುಂದರವಾದ ದತ್ತಪದಿ ಅವಧಾನದಲ್ಲಿ ಬರ್ತಕ್ಕಂಥದ್ದು. ತೆಲುಗಿನ ಸಿನಿಮಾದಲ್ಲಿ ಏನು ಕಷ್ಟ ಇಲ್ಲ, ಚಂಪಕಮಾಲ, ಉತ್ಪಲಮಾಲ, ಸೀಸುಪದ್ಯ ಧಾರಾಕಾರವಾಗಿ ಇವತ್ತು ಬರ್ತದೆ. ಆದರೆ ಅವರು ಇದನ್ನು ಬಳಸ್ಕೋತಾರೆ. ಇದನ್ನು ಯಾವುದೋ ಕೃಷ್ಣದೇವರಾಯನ ಸಿನಿಮಾದಲ್ಲಿ ತರೋದು, ಸಾಮಾಜಿಕ ಸಾಮಾನ್ಯವಾದ ಸಿನಿಮಾದಲ್ಲಿ ತರ್ತಾರೆ. ಅದೇ ರೀತಿಯಲ್ಲೇನೆ ಅಲ್ಲಿ ಒಂದು ದಂಡಕವನ್ನು ಬಳಸ್ಕೊಂಡಿದ್ದಾರೆ. ಅವನು ತುಂಬಾ ದೌರ್ಜನ್ಯ ಮಾಡ್ತಕ್ಕಂಥ ಊರಿಗೆ ತೊಂದರೆ ಕೊಡ್ತಕ್ಕಂಥ ಪುಂಡ ಕೋಕರಿ ಇರ್ತಾನೆ. ಅವನನ್ನು ಸರಿಯಾಗಿ ಚಚ್ಚಿ ಬಂದಾಗ ಅವನ ಕೋಪಾವೇಶ ಎಲ್ಲ ಇಳಿಯೋದಿಕ್ಕೆ ಒಂದು ದಂಡಕವನ್ನ ದೇವರ ಸಾಕ್ಷಾತ್ಕಾರ ಆದ ದಂಡಕ ಹೇಳ್ತಕ್ಕಂಥದ್ದು ಹಾಗೆ ಮಾಡ್ತಾರೆ. ಅಂದ್ರೆ ಯಾವುದೇ ಒಂದು ಕ್ಲಾಸಿಕಲ್ ಮಾಡೆಲ್ ನ ತಗೊಂಡು ಪಾಪ್ಯುಲರ್ ಮಾಡುವಂತ ಸಾಧ್ಯತೆ ಇದೆ. ಯಾತಕ್ಕೆ ರಸ ಒಂದೇ ನೀತಿ ಅಂತ ಕುವೆಂಪು ಅವ್ರು ಹೇಳ್ತಾರಲ್ಲ, ಆ ದೃಷ್ಟಿಯಿಂದ ನಾವು ನೋಡ್ತೀವಿ. ಪ್ರತಿಯೊಂದು ಕಡೆಯಿಂದಲೂ ಅದೊಂದು ಋಣಪ್ರಜ್ಞೆ ಇರಬಹುದು. ಶುತಲೀನಲ್ಲಿ ಆ ಥರದ್ದೇ ಸ್ಟ್ರೀಟ್ ಅರ್ಚಿನ್ಸ್ ಅಂತಿವಲ್ಲ, ಬೀದಿ ವಿಕಾರಿಗಳು, ಅವ್ರನ್ನ ಒಬ್ಬ ವಿದ್ವಾಂಸ ತನ್ನ ಸಂಗೀತ ಕಲಿತಾ ಇದ್ದ ಮಗ ಸತ್ತೋಗಿದ್ದಕ್ಕೆ ಈ ಮೂರು ಜನ ಅನಾಥರನ್ನ ತಾನು ದತ್ತಕ್ಕೆ ತಗೊಂಡು ಸಂಗೀತ ಕಲಿಸಿದ್ರೆ ಅವ್ರು ಕೊನೆಗೆ ಇವನಿಗೇನೆ ಭಕ್ತಿ ಇಟ್ಟು ಹೊರಟೋಗ್ಬಿಡ್ತಾರೆ. ಆಗ ಆ ಹಿರಿಯನ ಹೆಂಡತಿ ಬಂದು ಇವರನ್ನ ನೋಡ್ಕೋತಾಳೆ. ಮತ್ತೆ ಅವ್ರಿಗೆ ರಿಯಲೈಸ್ ಆಗುತ್ತೆ ಅರ್ಣ ಪ್ರಜ್ಞೆ ಇರ್ಬೋದು, ಸ್ವಧರ್ಮದ ಪ್ರತ್ಯಭಿಜ್ಞಾನ. ಸ್ವರ್ಣಕಮಲಂ ಪೂರ್ಣವಾಗಿ ಅದೇ ಸ್ವಧರ್ಮದ ಪ್ರತ್ಯಭಿಜ್ಞಾನವನ್ನೇ ಕುರಿತದ್ದು. ಇಂಥ ಎಷ್ಟೊಂದು ವಿಷಯಗಳನ್ನ ಅವರು ತುಂಬಾ ಸರಸವಾಗಿ ಸಾರವತ್ತಾಗಿ ತಂದುಕೊಡ್ತಾರೆ. ಈ ದೃಷ್ಟಿಯಿಂದ ಅವರ ಸಿನಿಮಾಗಳನ್ನ ಭಾರತೀಯ ಸಂಸ್ಕೃತಿಯ ಟೆಕ್ಸ್ಟ್ ಬುಕ್ಸ್ ಅಂತ ಇಟ್ಟುಕೊಂಡ್ರೆ ಯಾವುದೇ ಒಂದು ಸಮುದಾಯಕ್ಕೆ ತುಂಬಾ ಪ್ರಯೋಜನವಾಗುತ್ತೆ ಅಂತ ಮಹಾನುಭಾವರನ್ನ ಜ್ಞಾಪಕ ಮಾಡಿಕೊಳ್ಳೋದಕ್ಕೆ ಅವರ ಶ್ರದ್ಧಾಂಜಲಿಗಾಗಿ ನನ್ನ ಗೆಳೆಯರು ಅಭಿಜ್ಞಾನದ ಮಿತ್ರರಿಂದ ಈ ಅವಕಾಶ ಕೊಟ್ಟಿದೆ. ನನ್ನ ವೈಯಕ್ತಿಕವಾದ ಋಣವನ್ನ ತೀರಿಸೋದಕ್ಕೆ ಸಾಧ್ಯವಿಲ್ಲ. ಎಲ್ಲಿಂದಲೂ ಬರ್ತಾರೆ, ಜ್ಯೋತಿ ಕಡೆ ಜಗತ್ ವಿಭೂತಿಯನ್ನು ದರ್ಶಿಸುತ್ತೆ ಅಂತ ಕುವೆಂಪು. ಹಾಗೆ ಇದು ವಿಭೂತಿಯಾಗಿ ಬಂದದ್ದು ನಿಜವೇ. ಅವ್ರು ಮುಂಚೆ ಮಾಡಿದ ಸಿನಿಮಾಗಳನ್ನು ನಾನು ನೋಡಿದ್ದೇನೆ, 53 ಸಿನಿಮಾ ಮಾಡಿದ್ದು. ನಾನು ಕಡಿಮೆ ಅಂದ್ರೆ ಒಂದು 45 ಸಿನಿಮಾ ನೋಡಿದ್ದೀನಿ, ಕೆಲವೊಂದಂತೂ 10, 20, 30 ಸರ್ತಿ ಕೂಡ ನೋಡಿದ್ದೀನಿ. ಆದರೆ ಎಲ್ಲವೂ ಚೆನ್ನಾಗಿದೆ ಅಂತಲ್ಲ, ಅಲ್ಲಿ ಇಲ್ಲಿ ಲೋಪದೋಷ ಇದ್ದೇ ಇರುತ್ತೆ. ಲೋಪದೋಷ ತೋರಿಸ್ಬೇಕಾ ಬೇಕಾದ ತೋರಿಸ್ತೀನಿ. ಒಂದು ಸಣ್ಣ ಉದಾಹರಣೆ,
ಸಾಗರ ಸಂಗಮಂನ ಪ್ರಖ್ಯಾತವಾದ ಓಂ ನಮ ಶಿವಾಯ ಹಿಂದೂಳ ಹಾಡಲ್ಲಿ ವೇಟೂರಿ ಸುಂದರಮೂರ್ತಿ ಪ್ರಕೃತಿ ಪಾರ್ವತಿ ನೀತೋ ನಡಚಿನ ಏಳು ಅಡುಗುಲೆ ಸ್ವರಸಪ್ತಕಮಯ್ಯ ಅಂತ ಇಳಿಯರಾಜನ್ ಪಾಪ ಈ ಸಾಹಿತ್ಯ ಗೊತ್ತಿಲ್ಲ. ವೇಟೂರಿ ಸುಂದರಮೂರ್ತಿ ಅವರಿಗೆ ಹಿಂದೂಳ ಔಡವರಾಗುವ ಸಂಪೂರ್ಣರಾಗುವ ಗೊತ್ತಿಲ್ಲ. ವಿಶ್ವನಾಥ್ ಅವರಿಗೆ ಸಂಗೀತ ಕಲಿತು ಗೊತ್ತಿಲ್ಲ. ಹಾಗಾಗಿ ಎಲ್ಲರ ಕಣ್ತಪ್ಪಿ ಅಲ್ಲೇ ಒಂದು ಪೂರ್ಣರಾಗ ಸಂಪೂರ್ಣರಾಗ ಕಲ್ಯಾಣಿ ಅಂತದ್ದು ಅಥವಾ ಷಣ್ಮುಖ ಪ್ರಿಯದಂತದ್ದು ಬಿಟ್ಟು ಹಿಂದೂಳ ಬಳಸಿದ್ರಿಂದ ಸದ ಮದ ನೀಸ ಅಷ್ಟಕ್ಕೆ ಹೊರಟೋಗ್ಬಿಡುತ್ತೆ. ಆ ತರ ಇರುತ್ತೆ, ಅಲ್ಲಿ ಇಲ್ಲಿ ಕಾಣಿಸ್ಕೊಳತ್ವೆ, ಅದು ದೊಡ್ಡ ವಿಷಯ ಅಲ್ಲ. ಮತ್ತೆ ಇದನ್ನ ನಾವು ನೋಡಿದಾಗ ಅಂತಹ ಮಾಧ್ಯಮದಲ್ಲಿ ಎಷ್ಟು ಕಷ್ಟ ಇದೆ ಕೆಲಸ ತೆಗೆಯೋದು ಅಂತ ಕೂಡ ಗೊತ್ತಾಗುತ್ತದೆ. ಬಟ್ ಅವರು ಎಲ್ಲಿಯೂ ಕೂಡ ಸ್ವಾರಸ್ಯವನ್ನು ತರುವ ಸಂದೇಶವನ್ನು ಕೊಡುವ ಬೇರೆ ಬೇರೆ ಟ್ರ್ಯಾಕ್ ಅಂತ ಇಟ್ಕೊಂಡಿಲ್ಲ. ಅಭಿನವ ಉತ್ತರ ಮಾತೆ ಜ್ಞಾಪಕ ಬರುತ್ತೆ, ನಚೈತೆ ಪ್ರೀತಿ ವ್ಯುತ್ಪತ್ತಿ ಭಿನ್ನ ರೂಪೇಯವ. ಎಂಜಾಯ್ಮೆಂಟ್ ಅಂಡ್ ಎಜುಕೇಶನ್ ದೇ ಆರ್ ನೋ ಟೂ ಡಿಫ್ರೆಂಟ್ ಥಿಂಗ್ಸ್. ಒಂದು ಇನ್ನೊಂದಾಗಿದೆ. ಚಿತ್ತಗಳಿಗೆ ಚಿತ್ ಮತ್ತು ಆನಂದಕ್ಕೆ ಯಾವ ವ್ಯತ್ಯಾಸ ಇಲ್ಲ, ಚಿತ್ತು ಆನಂದ ಎರಡು ಒಂದೇನೆ ಅಂತಕ್ಕಂಥ ದೃಷ್ಟಿಯನ್ನು ಅವ್ರು ಇಟ್ಕೊಂಡಿರೋದು ಕಾಣಿಸುತ್ತೆ. ಇದು ಇಡೀ ಭಾರತೀಯ ಚಲನಚಿತ್ರಕ್ಕೆ ಒಂದು ದೊಡ್ಡ ಪಾಠ ಆಗಬೇಕು ಅನಿಸುತ್ತೆ. ಅವರಿಗೆ ತುಂಬಾ ಮಾದರಿಯಾಗಿದ್ದವರು ಶಾಂತಾರಾಮ್ ಅವರು. ಶಾಂತಾರಾಮ್ ಅವರಿಗೆ ಆಗಿತ್ತು, ಯಾವಾಗ ನಮ್ಮ ಚಲನಚಿತ್ರ ಪ್ರಪಂಚ ದೇಶಭಕ್ತಿಯ ಕಡೆಗೆ ಸಂಸ್ಕೃತಿಯ ಅನುರಕ್ತಿಯ ಕಡೆಗೆ ಉಪೇಕ್ಷೆಯ ಭಾವ ತೋರಿಸ್ತು ಆಗ ಈ ತರದ ಶುರುವಾಯಿತು. ಇವ್ರಿಗೆ ತೆಲುಗಿನಲ್ಲಿ ಸಿಗ್ಬಹುದಾದಂತಹ ಒಂದು ದೊಡ್ಡ ಪ್ರೆಸಿಡೆನ್ಸ್ ಅಂದ್ರೆ ಬಿ ಎನ್ ರೆಡ್ಡಿ ಮತ್ತೆ ಕೆ ವಿ ರೆಡ್ಡಿ, ಆಮೇಲೆ ಅಂತಹದ್ದು ಯಾವುದು ಕಾಣಿಸೋದಿಲ್ಲ. ಇವ್ರ ಉತ್ತರಾಧಿಕಾರಿಗಳು ಯಾರೂ ಇಲ್ಲ. ಇದು ದೊಡ್ಡ ದುರಂತ. ನಮಸ್ಕಾರ, ಧನ್ಯವಾದ.